Blessed be the name of the Lord. Hallelujah. Praise the Lord. The Bible tells us in Genesis chapter 1, verse number 26 and 27, that God created us in His own image and according to His own likeness. ಅದಕ್ಕೊಂಡ ಮೊದಲನೇ ಅಧ್ಯಾಯ 26 ಮತ್ತು 27ನೇ ವಾಕ್ಯ ನಮಗೆ ಹೇಳ್ತದೆ, ದೇವರು ನಮ್ಮನ್ನು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಅನುಸಾರವಾಗಿ ಸೃಷ್ಟಿ ಮಾಡಿದ ಎಂಬುದಾಗಿ. ಇನ್ ವೈ ಗಾಡ್ ಕ್ರಿಯೇಟೆಡ್ ಅಸ್ ಟು ಕ್ರಿಯೇಟೆಡ್ ಅಸ್ ಇನ್ ಇಸ್ ಓನ್ ಇಮೇಜ್. ಇಟ್ ಇಸ್ ನಾಟ್ ಟು ಹ್ಯಾವ್ ಅ ರಿಲೀಜನ್, ಬಟ್ ಟು ಹ್ಯಾವ್ ರಿಲೇಷನ್ಶಿಪ್ ಆ್ಯಂಡ್ ಫೆಲೋಶಿಪ್ ವಿತ್ ಅಸ್. ಆಫ್ಟರ್ ಗಾಡ್ ಕ್ರಿಯೇಟೆಡ್ ಆ್ಯಡಮ್ ಆ್ಯಂಡ್ ಆಫ್ಟರ್ ಯು ನೋ ಈವ್ ಹಿ ಬ್ರಾಟ್ ಬಿಫೋರ್ ಹಿಮ್, ದ ಬೈಬಲ್ ಟೆಲ್ಸ್ ಅಸ್ ಅಬೌಟ್ ದ ಟೈಮ್ ಆಫ್ ಫೆಲೋಶಿಪ್ ದ ಲಾರ್ಡ್ ಯೂಸ್ ಟು ಹ್ಯಾವ್ ವಿತ್ ಆ್ಯಡಮ್ ಆ್ಯಂಡ್ ಈವ್. ದೇವರು ಆದಾಮನನ್ನು ಸೃಷ್ಟಿ ಮಾಡಿದ ನಂತರ ಅವಳನ್ನು ಆತನ ಎದುರಿಗೆ ತಂದ ನಂತರ ದೇವರ ವಾಕ್ಯ ನಮಗೆ ಆತನು ಅವರೊಟ್ಟಿಗೆ ಹೊಂದಿದಂಥ ಅನ್ಯೋನ್ಯತೆಯ ಬಗ್ಗೆ ನಮಗೆ ಮಾತನಾಡ್ತದೆ. ಆಮೆನ್. ದ್ಯಾಟ್ ಈಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್. ದ್ಯಾಟ್ ಈಸ್ ವೈ ವಿ ಹ್ಯಾವ್ ಬೀನ್ ಕ್ರಿಯೇಟೆಡ್ ಇನ್ ದ ಇಮೇಜ್ ಆಫ್ ಗಾಡ್, ನಾಟ್ ಟು ಹ್ಯಾವ್ ರಿಲೀಜನ್ ಬಟ್ ಟು ಹ್ಯಾವ್ ಅ ಫೆಲೋಶಿಪ್ ವಿತ್ ದ ಲಾರ್ಡ್. ಅದಕ್ಕಾಗಿ ನಾವು ಸೃಷ್ಟಿ ಮಾಡಲ್ಪಟ್ಟಿದ್ದೇವೆ. ಪ್ರೇಯರ್ ಯಾಕೆ ಅಂತ ಹೇಳಿದರೆ, ನಾವು ಯಾವುದೇ ಒಂದು ಮತವನ್ನು ಹೊಂದುವುದಕ್ಕಾಗಿ ಅಲ್ಲ, ಧಾರ್ಮಿಕತೆಯನ್ನು ಹೊಂದುವುದಕ್ಕಾಗಿ ಅಲ್ಲ, ಬದಲಾಗಿ ಆತನೊಟ್ಟಿಗೆ ಅನ್ಯೋನ್ಯತೆಯನ್ನು ಹೊಂದುವುದಕ್ಕಾಗಿ. ಯುನ್ ವೈ ಯು ನೋ ಮ್ಯಾರಿಡ್ ಕಪಲ್ ಇನ್ ಡಿಸೈರ್ಸ್ ಟು ಹ್ಯಾವ್ ಚಿಲ್ಡ್ರನ್, ಟು ಲವ್ ದೆಮ್, ಟು ಇನ್ವೆಸ್ಟ್ ಇನ್ ಟು ದೇರ್ ಲೈಫ್, ಟು ಸ್ಪೆಂಡ್ ಟೈಮ್ ವಿತ್ ದೆಮ್, ಟು ಹೆಲ್ಪ್ ದೆಮ್ ಗ್ರೋ ಆ್ಯಂಡ್ ಟು ಹ್ಯಾವ್ ಅ ಬ್ಯೂಟಿಫುಲ್ ಲೈಫ್. ಯಾಕೆ ಮದುವೆಯಾದಂಥ ದಂಪತಿಗಳು ಮಕ್ಕಳನ್ನು ಹೊಂದುವುದಕ್ಕೆ ಅವರು ಬಯಸ್ತಾರೆ, ಅವರನ್ನು ಪ್ರೀತಿಸುವುದಕ್ಕಾಗಿ, ಅವರ ಜೀವಿತದ ಒಳಗೆ ಅವರು ಏನನ್ನೂ ಹಾಕುವುದಕ್ಕಾಗಿ, ಅವರ ಜೀವಿತಗಳನ್ನು ರೂಪಿಸುವುದಕ್ಕಾಗಿ. ದ್ಯಾಟ್ಸ್ ದ ರೀಸನ್ ಗಾಡ್ ಕ್ರಿಯೇಟೆಡ್ ಅಸ್ ಇನ್ ಇಸ್ ಓನ್ ಇಮೇಜ್ ಆ್ಯಂಡ್ ವಾಟ್ ವಿ ಹ್ಯಾವ್ ರಿಸೀವ್ಡ್ ಫ್ರಮ್ ದ ಲಾರ್ಡ್, ವಾಟ್ ನೇಚರ್ ಆಫ್ ಲಾರ್ಡ್ ಯು ನೋ ಹ್ಯಾಸ್ ಬೀನ್ ಪುಟ್ ಇನ್ ಸೈಡ್ ಆಫ್ ಅಸ್. ದೇವರಿಂದ ನಾವು ಯಾವ ಸ್ವಭಾವವನ್ನು ನಾವು ಹೊಂದಿದ್ದೇವೆ, ಯಾವ ಆತನ ಸ್ವಭಾವ ನಮ್ಮ ಒಳಗೆ ಹಾಕಲ್ಪಟ್ಟಿದೆ. ಆಮೆನ್. ಇಟ್ ಕ್ಯಾನ್ ಓನ್ಲಿ ಹ್ಯಾಪನ್ ವೆನ್ ವಿ ಹ್ಯಾವ್ ಅ ಡೀಪರ್ ಫೆಲೋಶಿಪ್ ವಿತ್ ಗಾಡ್, ದ್ಯಾಟ್ ವಿ ಕ್ಯಾರಿ ಯು ನೋ ದ ನೇಚರ್ ಆಫ್ ಗಾಡ್ ಇನ್ ಅವರ್ ಲೈಫ್. ಅದರ್ವೈಸ್ ವಿ ವಿಲ್ ಲೀವ್ ಇನ್ ದಿಸ್ ವರ್ಲ್ಡ್ ಆ್ಯಂಡ್ ವಿ ವಿಲ್ ಹ್ಯಾವ್ ದ ಇಮೇಜ್ ಆ್ಯಂಡ್ ದ ಟ್ರೆಂಡ್ಸ್ ಆ್ಯಂಡ್ ದ ವೇಸ್ ಆಫ್ ದಿಸ್ ವರ್ಲ್ಡ್ ಇನ್ ಅಸ್, ನಾಟ್ ದ ಇಮೇಜ್ ಆಫ್ ಗಾಡ್. ದೇವರೊಟ್ಟಿಗೆ ನಾವು ಸಮಯ ಕಳೆದರೆ ಮಾತ್ರ ದೇವರ ಸ್ವಭಾವ, ದೇವರ ಗುಣಲಕ್ಷಣಗಳು ನಮ್ಮ ಒಳಗೆ ಬರುವುದಕ್ಕೆ ಸಾಧ್ಯವಾಗ್ತದೆ. ಆ ಸಂಬಂಧದಲ್ಲಿ ನಾವು ಅನ್ಯೋನ್ಯತೆಯಲ್ಲಿ ಬೆಳೆಯುವುದಕ್ಕೆ ಸಾಧ್ಯವಾಗ್ತದೆ. ಲೋಕದಲ್ಲಿ ಜೀವಿಸ್ತಾ ಇದ್ದರೆ ಲೋಕದ ವಿಷಯಗಳೇ ನಮ್ಮ ಜೀವಿತದ ಒಳಗೆ ಬಂದು ಅವುಗಳೇ ನಮ್ಮಲ್ಲಿ ಕಂಡು ಬರ್ತದೆ. ಮತ್ತು ಲಾರ್ಡ್ ಹೆಲ್ಪ್ ಅಸ್ ಟು ಗ್ರೋ ಇನ್ ಹಿಸ್ ಇಮೇಜ್. ನಾವೆಲ್ಲರೂ ಆತನ ಸ್ವರೂಪದಲ್ಲಿ ಬೆಳೆಯುವುದಕ್ಕೆ ಕರ್ತನು ಸಹಾಯ ಮಾಡಲಿ. ಆಮೆನ್.